ಹಾಯ್ ಹಲೋ ನಮಸ್ತೆ, ನನ್ನ ಸಮಸ್ತ ಕನ್ನಡದ ಕುಟುಂಬದವರಿಗೆ ನನ್ನ ಚಾನೆಲ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ, ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಜೂನಿಯರ್ಸ್ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಜನ ಆಗಿರ್ಬೋದು ನನ್ನ ಕೇಳ್ತಾ ಇದ್ರು, ಈ ಇದ್ರ ಬಗ್ಗೆ ಸಖತ್ ಕೇಳ್ತಾ ಇದ್ರು. ಸೊ ನನಗೆ ಅನ್ಸೋದು ಇಸ್ ರೈಟ್ ಟೈಮ್ ಟು ಡೂ ಅಂತ, ಬಿಕಾಸ್ ನನ್ನ ಜೂನಿಯರ್ಸ್ ಅಂತೂ ನನಗೆ ಪಿ ಯು ಸಿ 10th ಅವರೆಲ್ಲ ಏನು ಕೇಳಲ್ಲ. ಇವಾಗ ಯಾರು ಡಿಗ್ರಿ ಮುಗಿಸಿರ್ತಾರೆ ಅವ್ರಿಗೂ ನನಗೆ ಈ ಕ್ವೆಶನ್ಸ್ನ ಕೇಳ್ತಾ ಇದ್ರು. ಸೊ ವಾಟ್ ನೆಕ್ಸ್ಟ್ ಅಕ್ಕ, ಬಿ ಕಾಮ್ ಆದಮೇಲೆ ನಾನು ಎಂ ಬಿ ಎ ಆಪ್ಟ್ ಮಾಡೋದು ಕರೆಕ್ಟಾ, ಅಥವಾ ಎಂ ಬಿ ಎ ಮಾಡಿದ್ರೆ ಪಿ ಜಿ ಸಿ ಇ ಟಿ ಪ್ರೊಸೀಜರ್ಸ್ಗಳೇನು, ಸೊ ಅಥವಾ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ಕೇಳ್ತಾ ಇದ್ರು. ಆ್ಯಂಡ್ ಎಂ ಬಿ ಎ ಮಾಡಿದ್ರೆ ನಮಗೆ ಸ್ಕೋಪ್ ಇದೆಯಾ ಇಲ್ವಾ, ಪ್ರತಿಯೊಂದನ್ನು ಕೇಳ್ತಾ ಇದ್ರು. ಸೊ ನಾನು ಅಂದ್ಕೊಂಡೆ ಇದ್ರ ಬಗ್ಗೆ ವಿಡಿಯೋ ಮಾಡೋದೇ ಬೆಟರ್ ಅಂತ, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ನಾನು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿರೋದ್ರಿಂದ, ಸೊ ವಿಡಿಯೋ ಮಾಡೋದೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದು. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಇವತ್ತಿಗೆ ಆಲ್ಮೋಸ್ಟ್ ಲೈಕ್ ನನಗೆ ಗೊತ್ತು, ನಾನು ಕನ್ಸಿಸ್ಟೆಂಟ್ ಆಗಿ ಇದ್ದಿದ್ರೆ ನನ್ನ ಚಾನಲ್ ಇಷ್ಟೊತ್ತಿಗೆ ರೀಚ್ ಆಗ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಂದು ಏನು ನಿಮ್ಮಲ್ಲಿ ಕೇಳ್ಕೊತೀನಿ ಅಂತಂದರೆ, 1K ಸಬ್ಸ್ಕ್ರೈಬರ್ ಮಾಡಿ ಆಲ್ರೆಡಿ ಅರೌಂಡ್ 9:30 ಸಬ್ಸ್ಕ್ರೈಬರ್ಸ್ ಆದರು. ಸೊ 1K ಇನ್ನೊಂದು 70 ಸಬ್ಸ್ಕ್ರೈಬರ್ಸ್ ನಾನು 100 ವಿಡಿಯೋ ಕಂಪ್ಲೀಟ್ ಮಾಡೋಷ್ಟಲ್ಲಿ ಅಟ್ಲೀಸ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಇಷ್ಟಪಡ್ತೀನಿ ಅಂತಂದರೆ, ಬಿ ಕಾಮ್ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಓದೋಕ್ಕೆ ಡೆಫಿನೆಟ್ಲಿ ಆಪ್ಟ್ ಮಾಡಿ. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ಮನೆಯಲ್ಲಿ ಎಂ ಬಿ ಎ ಫೋರ್ಸ್ ಮಾಡ್ತಾ ಇದ್ದೀರಿ ಅಥವಾ ಎಂ ಕಾಮ್ ಫೋರ್ಸ್ ಮಾಡ್ತಾ ಇದ್ದೀರಿ ಅಂತ ಆಪ್ಟ್ ಆಗಬೇಡಿ. ಸೊ ನನಗೆ ಎಂ ಕಾಮ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಆಬ್ವಿಯಸ್ಲಿ ಎಲ್ಲದಕ್ಕೂ ಈಕ್ವಲ್ ವೆಯ್ಟೇಜ್ ಇದ್ದೇ ಇರುತ್ತೆ. ಸೊ ನಾನು ಎಂ ಬಿ ಎ ಆಪ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಜನ ಸಜೆಸ್ಟ್ ಏನು ಮಾಡಿದ್ರು ಅಂತಂದರೆ, ಬಿಕಾಸ್ ನನಗೇನು ಗೊತ್ತಿರಲಿಲ್ಲ ಏನು ಮಾಡಬೇಕಂತ. ಸೊ ನಾನು ನಿಮ್ಗಳ ಥರನೇ ಸಜೆಸ್ಟ್ನ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಎಂ ಬಿ ಎ ಏನಕ್ಕೆ ಮಾಡ್ತೀಯಾ, ಬೇಡ ಎಂ ಬಿ ಎ, ಯಾಕೆ ಎಂ ಬಿ ಎ ಮಾಡ್ತೀಯಾ, ಅವಶ್ಯಕತೆನೇ ಇಲ್ಲ ಅದು, ಸುಮ್ಮನೆ ಹೋಗಿ ಕೆಲ್ಸಕ್ಕೆ ಹೋಗೋ, ಯುಲ್ ಗೆಟ್ ಸ್ಯಾಲ್ರಿ, ಯುಲ್ ಗೆಟ್ ಎಕ್ಸ್ಪೀರಿಯನ್ಸ್, ಎಲ್ಲನೂ ಹೇಳಿದ್ರು. ಬಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ಹೌದು ಇವಾಗ ನಾನು ಎಂ ಬಿ ಎ ಮಾಡಿ ಬಿ ಕಾಮ್ ಮಾಡೋದ್ರು ಸ್ಟಾರ್ಟಿಂಗ್ ಸ್ಯಾಲ್ರಿ ಸೇಮ್ ಇರ್ಬೋದು, ಕ್ಯಾಂಪಸ್ ಆಗಲಿಲ್ಲ ಅಂತಂದರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಎಂ ಬಿ ಎ ಮಾಡಾದಮೇಲೆ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ, ಒಂದು ನಮಗೆ ಒಳ್ಳೆ ರೋಲ್ ಬೇಕು, ಒಂದು ಒಳ್ಳೆ ಪೋಸ್ಟ್ ಇತ್ತಂತಂದರೆ ನಮಗೆ ಲೈಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಪ್ರಮೋಷನ್ಸ್ ಆಗುತ್ತೆ. ಸೊ ಇದೇ ನಾವು ಬಿ ಕಾಮ್ ಆದಮೇಲೆ ನಾವು ಪ್ರಮೋಷನ್ಸ್ನ ತೊಗೊಂಡಾಗ ಲೈಕ್ ಎಂ ಬಿ ಎಲ್ಲಿ ಬೇಗ ಹೈ ಪೋಸ್ಟ್ಗಳಿಗೆ ಹೋಗ್ಬೋದು, ಇವೊಂದೇ ಡಿಫ್ರೆನ್ಸ್ ಅಂತ ನಂಗೆ ಗೊತ್ತಿರೋದು. ಆ್ಯಂಡ್ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಬಟ್ ನಾನು ತಿಳ್ಕೊಂಡ ಮಟ್ಟಿಗೆ, ನಾನು ಅನಲೈಸ್ ಮಾಡಿರೋ ಪ್ರಕಾರ ಆ್ಯಂಡ್ ನಾನು ಕೇಳಿರೋ ಮಟ್ಟಿಗೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಎಕ್ಸ್ಪೀರಿಯನ್ಸಲ್ಲಿ ಇರೋರು ಹೇಳಿರೋ ಮಟ್ಟಿಗೆ ದಿಸ್ ಇಸ್ ದ ಟ್ರೂ. ಸೊ ಜಸ್ಟ್ ನಮಗೆ ಇನಿಷಿಯಲ್ ಡೇಸಲ್ಲಿ ಹೌದು ನಾವೀಗ ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಗುತ್ತೆ, ಹೌದು. ಬಟ್ ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋದ್ರೇ ಆಗೋದು, ಯಾವುದೇ ಥರ ಸಕ್ಸಸ್ ಸಿಗೋದು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಎಂ ಬಿ ಎ ಚೂಸ್ ಮಾಡಿದ್ದು ಹೌದು, ಹಾಗೆಯೇ ನೀವು ನೋಡ್ಬೋದು ಇಷ್ಟು ಬುಕ್ಸ್ ಇದೆ ನನ್ನ ಕೈಯಲ್ಲಿ. ಹೆಂಗೆ ತೋರಿಸಲ್ಲ ಟೈಮ್, ಐ ಹೋಪ್ ನಿಮಗೆ ಕಾಣ್ತಾ ಇದೆ. ಇದು TIME, ಸ್ವಲ್ಪ ಫ್ರಂಟ್ ಕ್ಯಾಮ್ರಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಿಕಾಸ್ ಬ್ಯಾಕ್ ಕ್ಯಾಮ್ರಲ್ಲಿ ನಂಗೆ ಯಾರೂ ಮಾಡ್ಕೊಡೋರು ಇಲ್ಲ ಇವಾಗ ಸದ್ಯಕ್ಕೆ, ಅದಕ್ಕೆ ಫ್ರಂಟ್ ಕ್ಯಾಮ್ರಲ್ಲಿ ಮಾಡ್ತಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಟೈಮ್ ನೋಡ್ಬೋದು, ಇದು ಒಂದು ತಿರುಪತಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್. ಆ್ಯಂಡ್ ಎಷ್ಟೊಂದು ಊರುಗಳಲ್ಲಿ ಇದೆ ಇವ್ರದ್ದು ಬ್ರಾಂಚಸ್ಗಳೆಲ್ಲ ಅಂತ ಹೇಳ್ಬೋದು, ಬಟ್ ನಂದು ಬಂದು ಇಲ್ಲಿ ಮೈಸೂರಲ್ಲಿ ಇರೋದ್ರಿಂದ ವಾಟರ್ ಟ್ಯಾಂಕಲ್ಲಿತ್ತು. ದೇ ಆ್ಯಕ್ಚುಲಿ ಟೀಚ್ ವೆಲ್, ಬಟ್ ಐ ಆಮ್ ವೆರಿ ಪುವರ್ ಅಟ್ ಮ್ಯಾಥ್ಸ್. ಸೊ ನನಗೆ ಮ್ಯಾಥ್ಸ್ ಅಂದರೆ ಆಗಲ್ಲ, ಆಯಿತಾ? ಲೈಕ್ ಇಂಗ್ಲೀಷ್ ಹೆಂಗೋ ನಾನು ಮಾಡ್ಕೋತೀನಿ, ಗ್ರಾಮರ್ ಆಗಿರ್ಬೋದು ಅದೆಲ್ಲ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನನಗೆ ಇಟ್ಸ್ ಆಲ್ ಮ್ಯಾಥ್ಸ್ ಗೈಸ್. ಸೊ ನನಗೆ ಆಮೇಲೆ ತುಂಬ ಬುಕ್ಸ್ ಇದೆ, ಎಷ್ಟೊಂದು ಬುಕ್ಸ್ ಇದೆ, ನಾನು 4 ಬುಕ್ಸ್ ಅಂದರೆ ಇನ್ನೂ 2 ಬುಕ್ಸ್ ನನ್ನ ಕಬೋರ್ಡಲ್ಲೇ ಇದೆ. ನಾನು ಇದನ್ನು ಯಾರಿಗೂ ಕೊಟ್ಟಿಲ್ಲ, ಬಿಕಾಸ್ ಫ್ಯೂಚರ್ಲಿ ಇಟ್ ಮೈಟ್ ಹೆಲ್ಪ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರಿತೀನಿ ಅಂತಂದರೆ, ಇಫ್ ಸಪೋಸ್ ವರ್ಕ್ ಆಗುತ್ತೆ ಅನ್ನೋ ರೀಸನಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಲ್ಲದೇ ನಾನು ಪಿ ಜಿ ಸಿ ಟಿ ಬುಕ್ ಅಂತ ತೊಗೊಂಡಿದ್ದೆ ಬೈ ಗಿವಿಂಗ್ 500 ರುಪೀಸ್. ನನಗೆ ಎಕ್ಸಾಕ್ಟ್ ಕಾಸ್ಟ್ ನೆನಪಿಲ್ಲ, ಬಟ್ ಅರೌಂಡ್ 500 ರುಪೀಸ್ ಓನ್ಲಿ. ಸೊ 500 ರುಪೀಸ್ ಕೊಟ್ಟು ತೊಗೊಂಡಿದ್ದೆ. ಆ್ಯಂಡ್ ಅದನ್ನು ನಾನು ಸೇಲು ಮಾಡಿಬಿಟ್ಟೆ, ಲ್ಯಾಂಡ್ ಸ್ಲೈಡ್ ಬಿಲ್ಡಿಂಗ್ ಇದೆ ಅಲ್ಲಿ ಆಫರೇಟಿಗೆ ಸೇಲು ಮಾಡಿಬಿಟ್ಟೆ. ದ ಥಿಂಗ್ ಈಸ್, ನನಗೇನು ಯೂಸ್ ಆಗಲಿಲ್ಲ ಗೈಸ್. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತಂದರೆ, ಕುತ್ಕೊಂಡು ನೀಟಾಗಿ ಓದ್ತೀರಾ ಅಂತಂದರೆ ಪಿ ಜಿ ಸಿ ಇಟಿಗೆ ಯಾವುದೇ ಕೋಚಿಂಗ್ ಸೆಂಟರ್ ಸೇರ್ಕೋಬೇಡಿ, ದಯವಿಟ್ಟು ಸೇರ್ಕೋಬೇಡಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿ, ನನ್ನ ಪರ್ಸ್ನಲ್ ಸಜೆಷನ್. ಸೊ ಅಲ್ಲಿ ಹೋಗ್ತೀವಿ, ನಾರ್ಮಲಾಗಿ ಬರ್ತೀವಿ ಮಾಡ್ತೀವಿ, ಬಟ್ ನಾನು ಮ್ಯಾಥ್ಸಲ್ಲಿ ವೀಕ್ ಇರೋದ್ರಿಂದ ನನಗಾಗಲಿಲ್ಲ. ಸೊ ಕೋಚಿಂಗ್ ಸೆಂಟರ್ ಏನಿದ್ರು ನಿಮಗೆ ಲಾಂಗ್ ಟರ್ಮ್ ಡ್ಯೂರೇಷನ್ ಲೈಕ್
ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು ಈ ಥರ ಎಲ್ಲ ಬರೀತಾ ಇದ್ರೆ ಕೋಚಿಂಗ್ ಸೆಂಟರ್ ಸೇರ್ಕೊಳ್ಳಿ. ಇಲ್ಲ ನಿಮಗೆ ಎಮ್ ಬಿ ಎ ಮಾಡ್ತೀನಿ ಎಮ್ ಬಿ ಎ ಜಸ್ಟ್ ಪಿ ಜಿ ಸಿ ಟಿಗೆ ನೀವು ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಚಾನೆಲ್ಗಳನ್ನ ರೆಫರ್ ಮಾಡ್ಕೊಳ್ಳಿ, ಮೋಕ್ಷಿತ ಅಕಾಡೆಮಿ ಆಗಿರ್ಬೋದು. ಸೊ ಈ ಥರ ಯೂಟ್ಯೂಬ್ ಚಾನೆಲ್ಗಳನ್ನ ನೀವು ನೋಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಒಂದು ಇದು ನಿಮಗೆ ಫನ್ನಿ ಅನಿಸ್ಬೋದು, ನಾನು ಜಾಯ್ನ್ ಆದೆ, ದುಡ್ಡೆಲ್ಲ ಕೊಟ್ಟು ಜಾಯ್ನ್ ಆದೆ, ನಾನು ಮೋಸ್ಟ್ ಪ್ರಾಬಬಲಿ ಹೋಗಿದ್ದೆ ಒಂದು 15 ಡೇಸ್, ಹಾರ್ಡ್ಲಿ 15 ಡೇಸ್, ಜಾಸ್ತಿ ನಾನು ಹೋಗೇ ಇಲ್ಲ. ನನ್ನ ಫ್ರೆಂಡ್ ಹಾಸನ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ಲ. ಸೊ ಲೈಕ್ ನಂದು ಪಿ ಎಸ್ ಸಿ ಟಿ ರ್ಯಾಂಕಿಂಗ್ ಬಂದು ಅರೌಂಡ್ 12K something, ನಂಗೆ ಅಷ್ಟು ನೆನಪಿಲ್ಲ, 12K something, ಬಿಕಾಸ್ ಐ ವಾಸ್ ಲೀಸ್ಟ್ ಬಾದರ್ಡ್. ಸೊ ನನ್ನ ರ್ಯಾಂಕಿಂಗ್ ಬರೋಕ್ಕಿನ್ನ, ರಿಸಲ್ಟ್ ಬರೋಕ್ಕಿನ್ನ ಮುಂಚೆ ಆಲ್ರೆಡಿ ನಾನು ಕಾಲೇಜಿಗೆ ಸೇರ್ಕೊಬಿಟ್ಟಿದ್ದೆ. ಸೊ ಐ ವಾಸ್ ಲೀಸ್ಟ್ ಬಾದರ್ಡ್ ಟು ನೋ ಅಬೌಟ್ ದ ರಿಸಲ್ಟ್ ಆಲ್ಸೋ, ಬಿಕಾಸ್ ನನಗೆ ನಂದು ಬಂದು ಕ್ಯಾಟಗರಿ 3A. ಓಕೆನಾ, ಪ್ರಿಯಾ ಗೌಡ ಗೌಡಾಸ್ ಆಗಿರೋದ್ರಿಂದ 3A. ಸೊ ನನಗೆ ಗೊತ್ತಿತ್ತು ನಮಗೆ ಕಟ್ ಆಫ್ ಕಮ್ಮಿ ಇದೆ ಅಂತ. ಲೈಕ್ ಅರೌಂಡ್ 5K ಅಟ್ಲೀಸ್ಟ್ ಎಲ್ಲ ಕಾಲೇಜ್ಗಳಲ್ಲೂ ನೋಡೋದಾದ್ರೆ 5K ಅಥವಾ 7-8K. ನಂಗೆ ಗೊತ್ತಿತ್ತು, ನಾನು ಕ್ಯಾಲ್ಕುಲೇಷನ್ ಹಾಕಿದ ಪ್ರಕಾರ ಒಂದು 10,000 ಮೇಲೆ 15,000 ಒಳಗಡೆ ರ್ಯಾಂಕಿಂಗ್ ಬರುತ್ತೆ ಅನ್ನೋ ಥರ ಒಂದು ಕ್ಯಾಲ್ಕುಲೇಷನ್ ಇತ್ತು. ಬಟ್ ಸ್ಟಿಲ್ ಮೆನಿ ಆಫ್ ದೆಮ್ ಗಾಟ್ ಸೀಟ್ ಇನ್ ಮೈ ಕಾಲೇಜ್ ಓನ್ಲಿ, ನಮ್ಮ ಕಾಸ್ಟ್ ಅವ್ರಿಗೆ. ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್ ಅಂತ ಅಂದ್ಬಿಟ್ಟು ಐ ಜಾಯಿನ್ ಫಾರ್ ಮ್ಯಾನೇಜ್ಮೆಂಟ್ ಓನ್ಲಿ. ಸೊ ಹಾಸನ್ ಗೊತ್ತಿದ್ದಾಳೆ, ನಾನು ಇಂಟ್ರಪ್ಟ್ ಆದರೆ. ಹಾಸನ್ ಏನೋ ಓದಿರಲಿಲ್ಲ, ಸುಮ್ಮನೆ ಹಾಗೆ ಹೋಗಿ ಮಾಡಿದ್ಲು. ಶಿ ಗಾಟ್ ಅರೌಂಡ್ 9K, ನಂಗಿನ ಚಂದಾನೇ ತೆಗೆದ್ಲವಳು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ, ಅವಲಕ್ಕಿ ಪವಲಕ್ಕಿ ಮಾಡ್ದೇಲಿ ಅಂತ ಅಂದ್ಲು. ದಟ್ ವಾಸ್ ದ ಆ್ಯಕ್ಚುಲಿ ಫನಿ ಅಂಡ್ ದಿ ಬೆಸ್ಟ್ ಪಾರ್ಟ್. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಲೈಕ್ ದಟ್. ಸೊ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಇಸ್ ಜಸ್ಟ್ ರೆಫರ್ ಅ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡಿಕೊಂಡು ನೀವು ವೀಡಿಯೋಸ್ ನೋಡಿಕೊಂಡು ಅಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ. ಹಾಗೇ ನೀವು ಅಟ್ಲೀಸ್ಟ್ ನಿಮಗೆ ಇಲ್ಲಿ ಕೋಚಿಂಗ್ ಸೆಂಟ್ರೆಲ್ಲ ಜಾಯ್ನ್ ಆಗೋದು ಬೇಡ, ನೀವು ರಿಯಲಿ ಇಫ್ ಯು ವಾಂಟ್ ಟು ವರ್ಕೌಟ್ ಅಂತಂದರೆ ಬೆಟರ್ ಯು ಡೂ ವಾಟ್ ಅಂತಂದರೆ ಬುಕ್ ತೊಗೊಳ್ಳಿ. ನಾನು ಹೇಳಿದ್ನಲ್ಲ, ಆ ಬುಕ್ ನನ್ನ ಹತ್ರ ಇಲ್ಲ, ಇಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೆ. ಸೊ ನಿಮ್ಮ ಯಾವುದೇ ಥರ ಬುಕ್ ಸ್ಟೋರ್ಗೆ ಹೋಗ್ಬಿಟ್ಟು ಎಮ್ ಬಿ ಎದು 2024 ಪಿ ಜಿ ಸಿ ಟಿ ಬುಕ್ ಕೊಡಿ ಅಂತಂದರೆ ದೇಲ್ ಗಿವ್ ಯು. ಸೊ ಇಲ್ಲಾಂದ್ರೆ ನೀವು ಮೈಸೂರವರಾಗಿದ್ದರೆ ಐ ವುಡ್ ಡೆಫಿನೆಟ್ಲಿ ರೆಫರ್ ಲ್ಯಾಂಡ್ ಸ್ಲೈಡ್ ಬಿಲ್ಡಿಂಗ್. ಮೇ ಬಿ ಇಷ್ಟೊತ್ತಿಗೆ ಸೇಲ್ ಆಗಿರುತ್ತೆ, ಮುಂಚೆನೇ ಹೋಗ್ಬಿಟ್ಟು ತುಂಬ ಜನ ಸ್ಟೂಡೆಂಟ್ಸ್ಗಳು ತೊಗೊಂಡಿರ್ತಾರೆ ಸೆಕೆಂಡ್ಸಲ್ಲಿ. ಸೊ ದಟ್ ಈಸ್ 300 ಎಲ್ಲ ಬರುತ್ತೆ ನಿಮಗೆ. ಸೊ ಅದನ್ನು ತೊಗೊಳ್ಳಿ. ತೊಗೊಂಡು ಲಾಸ್ಟಲ್ಲಿ ನಿಮಗೆ 10 ವರ್ಷದ ಕ್ವಶನ್ ಪೇಪರ್ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡಿ ಗೈಸ್. ಸಾಲ್ವ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿದ್ರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್ ಟು ಗೆಟ್ ಅ ಸಫಿಷಿಯಂಟ್ ರ್ಯಾಂಕ್ ಆ್ಯಕ್ಚುಲಿ. ಏನಾಯ್ತಂದ್ರೆ ನಮಗೆ ಪಿ ಜಿ ಸಿ ಇ ಟಿ ಬಂದಾಗ ಸಿಲೆಬಸ್, ಲೈಕ್ ನಮ್ಗೆ ಏನು ಸಿಲೆಬಸ್ ಇತ್ತು, ಕಾಮನ್ ಸಿಲೆಬಸ್ ಫ್ರಮ್ ಪಾಸ್ಟ್ 10 ಇಯರ್ಸ್, ಅದು ಸ್ವಲ್ಪ ಇತ್ತು, ಬೇರೆ ಬೇರೆ ಎಲ್ಲ ಜಾಸ್ತಿ ಇತ್ತು. ಸೊ ಅದಕ್ಕೆ ಮೆನಿ ಆಫ್ ಅಸ್ ಗಾಟ್ ಕನ್ಫ್ಯೂಸ್ಡ್ ಅಂತ ಹೇಳ್ಬೋದು. ಸೊ ಅದರಿಂದ ನಮ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಮೇ ಬಿ ಈ ವರ್ಷ ಹೆಂಗಿರುತ್ತೆ ಪೇಪರ್ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಪಿ ಜಿ ಸಿ ಟಿ ಬರೀತಿದ್ರಂದ್ರೆ ಜಸ್ಟ್ ಬಿ ಕಾನ್ಫಿಡೆಂಟ್, ಆ್ಯಂಡ್ ನಿಮ್ಗೇನೇ ಗೊತ್ತಿಲ್ವಾ ಅಟ್ಲೀಸ್ಟ್ ಒಂದು ಗೆಸ್ಟ್ ಎಲ್ಲ ಆದರೂ ಹಾಕ್ಬಿಟ್ಟು ಬನ್ನಿ. ಆ್ಯಂಡ್ ಎಮ್ ಬಿ ಎ ಚೂಸ್ ಮಾಡಬೇಕಾ, ಎಮ್ ಕಾಮ್ ಚೂಸ್ ಮಾಡಬೇಕಾ, ಅಥವಾ ಎಮ್ ಸಿ ಎ, ಎನಿಥಿಂಗ್, ಅದು ನಿಮ್ಮ ಚಾಯ್ಸ್ ಆಗಿರಬೇಕು. ಯಾರೇ ಫೋರ್ಸ್ ಮಾಡಿ ನೀವು ಎಮ್ ಬಿ ಎ ಜಾಯ್ನ್ ಆಗಿದ ತಕ್ಷಣ ಫೋರ್ಸ್ ಮಾಡಿ ಜಾಯ್ನ್ ಆಗ್ಬಾರ್ದು ಅಥವಾ ಎಮ್ ಕಾಮ್, ಬಟ್ ಈಕ್ವಲಿ ಎಲ್ಲದಕ್ಕೂ ವೇಟೇಜ್ ಇದ್ದೇ ಇರುತ್ತೆ. ಇವತ್ತಲ್ಲ ನಿಮಗೆ ನಾಳೆ ಡೆಫಿನೆಟ್ಲಿ ಒಂದು ಸ್ಕೋಪ್ ಇದ್ದೇ ಇರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆಲ್ಲ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಿಫೋರ್ ಜಾಯ್ನಿಂಗ್ ಎಮ್ ಬಿ ಎ ನನಗೆ ಗೊತ್ತು, ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇರೋದು, ಆಲ್ಮೋಸ್ಟ್ ಲೈಕ್ 4 ಮಂತ್ ರಜಾ ಇರುತ್ತೆ. ಡೆಫಿನೆಟ್ಲಿ ಮನೇಲಿ ಕುತ್ಕೋಬೇಡಿ. ನೀವು ಡೈಲಿ ಓದ್ತೀರಾ ಅಂತಂದರೆ ಫೈನ್, ದಟ್ಸ್ ವೆಲ್ ಆ್ಯಂಡ್ ಗುಡ್. 4 ಮಂತ್ ಆಲ್ಮೋಸ್ಟ್ ನಿಮಗೆ ಗ್ಯಾಪ್ ಇರೋದ್ರಿಂದ ಗೋ ಆ್ಯಂಡ್ ವರ್ಕ್ ಆ್ಯಂಡ್ ಗೆಟ್ ಎಕ್ಸ್ಪೀರಿಯನ್ಸ್. ಲೈಕ್ ನಿಮಗೆ ಲೆಸ್ ಸ್ಯಾಲ್ರಿ ಆದರೂ ಪರವಾಗಿಲ್ಲ, ಜಸ್ಟ್ 7,000-8,000 ಡಸಂಟ್ ಮ್ಯಾಟರ್. ಇಫ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಸ್ಯಾಲ್ರಿ ಆಲ್ಸೋ ಡಸಂಟ್ ಮ್ಯಾಟರ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಎಟ್ ಹೋಮ್, ಸುಮ್ಮನೆ ಒಂದು ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳಿ. ಆಸ್ದೆನ್ ನಾನು ಹಿಂಗೆ ಎಮ್ ಬಿ ಎ ಮಾಡ್ತಾ ಇದ್ದೀನಿ, ನನಗೆ ಸರ್ಟಿಫಿಕೇಟ್ ಬೇಕು, ಸೊ ನನಗೆ ಇಂಟರ್ನ್ಶಿಪ್ ಥರನೇ ಕೊಡಿ, ಇಂಟರ್ನ್ ಆಗಿನೇ ಕೊಡಿ ಅಂತ ಏನಾದರೂ ಕೇಳಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಟ್ರಸ್ಟ್ ಮೀ, ಅದು ಕ್ಯಾಂಪಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ದಟ್ ವಿಲ್ ಗಿವ್ ಯು ಅ ಗುಡ್ ವೇಟೇಜ್. ಸೊ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಇಸ್ ಗೋ ಆ್ಯಂಡ್ ವರ್ಕ್ ಇಟ್ ಇವನ್ ಅಟ್ಲೀಸ್ಟ್ 1 or 2 hours, ದಟ್ ಡಸಂಟ್ ಮ್ಯಾಟರ್. ಜಸ್ಟ್ ಇಂಟರ್ನ್ಶಿಪ್ ಆಗಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಸಾಕು, ಜಸ್ಟ್ ಗೋ ಆ್ಯಂಡ್ ವರ್ಕ್ ಅಷ್ಟೇ. ಇವಾಗ ನಾನು ವರ್ಕ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ ಫಾರ್ 1 or 2 hours, ಲೈಕ್ ಎನಿ ಆಫ್ ದ ವರ್ಕ್ ಇಟ್ ಮೈಂಡ್ ಬಿ, ನನಗೆ ಒಂದು ಸರ್ಟಿಫಿಕೇಟ್ ಬೇಕಂತ. ಬಟ್ ಐಮ್ ನಾಟ್ ಗೆಟಿಂಗ್, ಐಮ್ ನಾಟ್, ಟೈಮ್ ಆಗ್ತಾ ಇಲ್ಲ ನನಗೆ. ಸೊ ಟೈಮ್ ಇದ್ದಾಗ ಜಸ್ಟ್ ಯುಟಿಲೈಸ್ ದಟ್ ಟೈಮ್, ಡೋಂಟ್ ವೇಸ್ಟ್ ಯರ್ ಟೈಮ್ ಎಟ್ ಹೋಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಫೋರ್ಸಬ್ಲಿ ಕಾಲೇಜ್ಗಳಿಗೆ ಸೇರ್ಕೋಬೇಡಿ, ಆ್ಯಂಡ್ ಪ್ಲೇಸ್ಮೆಂಟ್ ಇರೋ ಕಾಲೇಜ್ನ ನೋಡಿ ಅಂತ ಹೇಳ್ತೀನಿ. ಬಟ್ ಇವಾಗ ರಿಸೆಷನ್ ಎಲ್ಲ ಪೀಕಲ್ಲಿ ಇರೋದ್ರಿಂದ ನನ್ನ ಸೀನಿಯರ್ಸ್ಗಾಗಿರ್ಬೋದು, ಸೂಪರ್ ಸೀನಿಯರ್ಸ್ಗೆ ನಮ್ಮ ಕಾಲೇಜಲ್ಲಿ ಚಂದ ಆಯಿತು ಪ್ಲೇಸ್ಮೆಂಟು, ಬಟ್ ನಮ್ಮ ಸೀನಿಯರ್ಸ್ಗೆ ಸ್ವಲ್ಪ ಇದಾಗ್ತಾ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಸೆಮ್ ಇದೆ, ನೋಡೋಣ ಎಷ್ಟು ಜನ ಪ್ಲೇಸ್ ಆಗ್ತಾರೆ. ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ, ತುಂಬ ಜನ ಪ್ಲೇಸ್ ಆಗಿದ್ದಾರೆ, ಬಟ್ ಸ್ಟಿಲ್ ಇನ್ನೂ ಪ್ಲೇಸ್ ಆಗಬೇಕು. ಆ್ಯಂಡ್ ಫೀಸಸ್ ಬಗ್ಗೆ ಹೇಳಬೇಕಂತಂದರೆ, ಕಾಲೇಜ್ ಫೀಸ್ ಅಂದರೆ ಅರೌಂಡ್ 3 ಮಿನಿಮಮ್ 3 ಸ್ಟಾರ್ಟ್ ಆಗುತ್ತೆ. ಯಾವುದೇ ಪ್ರೈವೇಟ್ ಕಾಲೇಜ್ಗೆ ಹೋಗ್ತೀರಾ ಅಂತಂದರೆ ಮಿನಿಮಮ್ 3 ಸ್ಟಾರ್ಟ್ ಆಗಿ
12 lakh 13 lakh ಇಷ್ಟುವರೆಗೂ ಇದೆ ನಮ್ಮ ಮೈಸೂರಲ್ಲೂ ಅಷ್ಟೇ. ಮಿನಿಮಮ್ ಪ್ರೈವೇಟ್ ಕಾಲೇಜಲ್ಲಿ ಇಟ್ಸ್ ಅ ಮಿನಿಮಮ್ ಆಫ್ 3 lakh, ಮಿನಿಮಮ್ 2 ವರ್ಷದಿಂದ ಮಿನಿಮಮ್ ಆಫ್ 3 lakh ಇಂದ ಹಿಡಿದು 12-13 lakh ಕಾಲೇಜಸ್ಗಳು ಇದೆ. ಬಟ್ ಏನ್ ಮಾಡಿ ಅಂತಂದ್ರೆ ನಿಮಗೆ ಕ್ವೆಶ್ಚನರ್ಸ್ಗಳೆಲ್ಲ ಇರುತ್ತಲ್ಲ, ನಿಮಗೆ ಇದ್ ಕೊಡ್ತಾರೆ ಬ್ಲೂ ಪ್ರಿಂಟ್ ತರ ಆದ್ರೂ ಏನಾದ್ರೂ ಕೊಡ್ತಾರೆ ಆಯ್ತಾ, ಅದನ್ನ ನೋಡ್ಬಿಟ್ಟು ಆನ್ಸರ್ಗಳನ್ನ ನೋಡಿ. ಎಕ್ಸಾಕ್ಟ್ ಆನ್ಸರ್ಸ್ಗಳು ಇರುತ್ತೆ ಆಲ್ಮೋಸ್ಟ್ ಲೈಕ್ ಈಗ ಮೋಕ್ಷಿತಾ ಅಕಾಡೆಮಿ ನಾನು ಹೇಳ್ದಂಗೆ ಅವರು ಕೂಡ ಆನ್ಸರ್ಸ್ಗಳನ್ನ ಬಿಡ್ತಾರೆ ನಿಮ್ಮ ಕ್ವಶನ್ ಪೇಪರ್ಸ್ನ ನೋಡಿ. ಎಷ್ಟೊಂದು ಚಾನಲ್ಗಳಲ್ಲಿ ಬಿಡ್ತಾರೆ, ಜಸ್ಟ್ ರೆಫರ್ ಮಾಡಿ RIO ಸಮಥಿಂಗ್ ನಂಗೆ ನೆನಪಾಗ್ತಾಯಿಲ್ಲ, ನೆನಪಾದ್ರೆ ನನಗೆ ಡಿಸ್ಕ್ರಿಪ್ಷನ್ ಅದನ್ನು ಹಾಕ್ತೀನಿ ಯಾವ್ಯಾವ ಚಾನಲ್ನ ನೀವು ರೆಫರ್ ಮಾಡ್ಬೋದು ಅಂತ. ಬಟ್ ನಿಜ ರೆಫರ್ ಮಾಡಿ ನಿಮ್ಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಎಟ್ ಹೋಮ್ ಗೋಯಿಂಗ್ ವರ್ಕ್. ನೀವು ಹೋಲ್ ಡೇ ಓದಲ್ಲ ಡೆಫಿನೆಟ್ಲಿ, ನನಗೆ ಗೊತ್ತು ನನಗೆ, ಬಿಕಾಸ್ ಓದ್ಬೋದೇನೋ ಸ್ವಲ್ಪ ಜನ ಓದ್ಬೋದು ಇಲ್ಲ ಅಂತಲ್ಲ, ಬಟ್ ಮೆನಿ ಆಫ್ ಅಸ್ ವೋಂಟ್ ಸ್ಟಡಿ ಫುಲ್ ಡೇ ಆಯ್ತಾ. ಸೊ ಅದಕ್ಕೆ ಸಂಜೆ ಬಂದು ಓದ್ಬೋದು, ಅಟ್ಲೀಸ್ಟ್ ಆಫ್ ಡೇ ವರ್ಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಆ್ಯಂಡ್ ನಿಮ್ಮ ರೆಸ್ಯೂಮೆ ರೆಡಿ ಮಾಡಿ ಇಟ್ಟಿ ಅಟ್ಲೀಸ್ಟ್ ಒಂದು. ನಾನೀಗ ಅಂದರೆ ಚಂದ ರೆಸ್ಯೂಮ್ ಮಾಡಿ ಇಟ್ಟಿಲ್ಲ, ಒಂದು ಸಿಂಪಲ್ ರೆಸ್ಯೂಮೆ ಇರಲಿ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ. ನೋಡಿ ಕಾಣ್ತಾ ಇದೆಯಾ, ಸೊ ಮಾಡಿ ಇಟ್ಟಿದ್ದೀನಿ ಈ ರೆಸ್ಯೂಮೆನ. ಸೊ ಏನಕ್ಕೆ ರೆಸ್ಯೂಮೆ ಇರಬೇಕಂತಂದರೆ ನಮಗೊಂದು ಒಂದು ಜಸ್ಟ್ ಐಡಿಯಾ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನನ್ನದು ಫೋಟೋ ಆಗಿರ್ಬೋದು, ಎಜುಕೇಷನ್ದು ಏನೇನಿದೆ, ಸೊ ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ಒಂದು ರೆಸ್ಯೂಮೆ ಇರಬೇಕು ನಮ್ಮ ಕೈಯಲ್ಲಿ. ಲೈಕ್ ಇಟ್ಸ್ ನಾಟ್ ದಟ್ ವಿ ಆರ್ ಗೋಯಿಂಗ್ ಟು ವರ್ಕ್ ನೌ ಓನ್ಲಿ, ಬಟ್ ಇದು ಅಪ್ಡೇಟ್ ಆಗಿ ಇದ್ರೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಇಟ್ಕೊಂಡಿರಿ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ನೀವು ಎಲ್ಲರ ಹತ್ರನೂ ಲಿಂಕ್ಡ್ಇನ್ ಪ್ರೊಫೈಲ್ ಇರುತ್ತೆ, ಪ್ಲೀಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಇರೋದಕ್ಕಿಂತ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆ ಹೋಗಿ ಲಿಂಕ್ಡ್ಇನಲ್ಲಿ ಆ್ಯಕ್ಟಿವ್ ಆಗಿ, ಲಿಂಕ್ಡ್ಇನಲ್ಲಿ ಆ್ಯಕ್ಟಿವ್ ಆಗಿ ಅದರಲ್ಲಿ ಸ್ವಲ್ಪ ಕನೆಕ್ಷನ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ. ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಸ್ಪೆಂಡ್ 10 minutes ಇನ್ ಲಿಂಕ್ಡ್ಇನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ವುಡ್ ಡೂ ದಟ್. ಫಸ್ಟ್ ಆಫ್ ಆಲ್ ನಾನು ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಮಾಡ್ತೀನಿ. ಏನೇನಿದೆ, ಏನೇನು ವಿಷಯಗಳನ್ನ ತಿಳ್ಕೊಬೋದು, ಆ್ಯಂಡ್ ನೀವು ಕನೆಕ್ಷನ್ನ ಬಿಲ್ಡ್ ಮಾಡ್ತೀರಾ ಅಂತಂದ್ರೆ ಅಲ್ಲೇ ನಿಮಗೆ ರೆಕಮೆಂಡೇಶನ್ ಬರ್ಬೋದು, ನಮಗೆ ನೋಟಿಫಿಕೇಶನ್ಲ ಬರುತ್ತೆ ಲೈಕ್ ಯಾರ್ಯಾರು ರಿವ್ಯೂ ಮಾಡಿದ್ದಾರೆ ಅಂತಂದರೆ, ಲೈಕ್ ಯಾರು ಪರ್ಟಿಕ್ಯುಲರಾಗಿ ಮಾಡಿದ್ದಾರೆ ಅಂತ ಬರಲ್ಲ, ಲೈಕ್ ಎಲ್ಲಿ ವರ್ಕ್ ಮಾಡ್ತಿರೋ ನಮ್ಮ ಪ್ರೊಫೈಲ್ನ ವ್ಯೂ ಮಾಡಿದ್ದಾರೆ. ಸೊ ಇದೆಲ್ಲ ಬರುತ್ತೆ, ನನಗೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ತುಂಬ ಕೋರ್ಸ್ಗಳು ಇರುತ್ತೆ, ಆ ಕೋರ್ಸ್ಗಳನ್ನೆಲ್ಲ ನಿಮಗೆ ಬೇಕಂದರೆ ಕಾಮೆಂಟಲ್ಲಿ ನಾನು ತಿಳಿಸಿ ಡೆಫಿನೆಟ್ಲಿ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಲೈಕ್ ಫ್ರೀ ಕೋರ್ಸಸ್ಗಳಾಗಿರ್ಬೋದು ಆ್ಯಂಡ್ ನಿಮ್ಮ ಸ್ಪೆಷಲೈಸೇಷನ್ ಮೇಲೆ ಯಾವ ಕೋರ್ಸ್ನ ತೊಗೊಂಡ್ರೆ ಒಳ್ಳೆಯದು, ಪ್ರತಿಯೊಂದು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಡೋಂಟ್ ರಶ್ ಗೈಸ್, ಜಸ್ಟ್ ಥಿಂಕ್ ಮಾಡಿ ಡಿಸಿಷನ್ನ ತೊಗೊಳ್ಳಿ. ಮನೇಲಿ ಹೇಳ್ತಾರೆ ಅಂತ MBA ಸೇರ್ಕೋಬೇಡಿ, ಅಥವಾ ಮನೇಲಿ ಹೇಳ್ತಾರೆ ಅಂತ MCOM ಸೇರ್ಕೋಬೇಡಿ, ಅಥವಾ ಯಾರೋ MBA ಮಾಡ್ತಿದ್ದಾರೆ ಅಂತ ಸೇರ್ಕೋಬೇಡಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಸೇರ್ಕೊಳ್ಳಿ, ಡೋಂಟ್ ವೇಸ್ಟ್ ಯಾ ಮನಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ನೋಡಿದ್ರಲ್ಲ ಇವಾಗ ಇದೆಲ್ಲ ಸೇರ್ಕೊಂಡು, ಐ ನೋ ಇಟ್ ಈಸ್ ಹೆಲ್ಪ್ಫುಲ್ ಅಂತ ಐ ನೋ, ಬಟ್ ನನಗೆ ಆಗಲಿಲ್ಲ ಸ್ಟಡಿ ಮಾಡಲಿಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಐ ಹೋಪ್ ನಿಮಗೆ ಎಂತಾದರೂ ಇನ್ನೂ ಏನಾದರೂ ಡೌಟ್ ಇತ್ತು, ನಾನು ಏನಾದರೂ ವೀಡಿಯೋ ಮಾಡಬೇಕಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ವೀಡಿಯೋ ಜೊತೆಗೆ ನಾನು ಡೆಫಿನೆಟ್ಲಿ ಬರ್ತೀನಿ. ಸೊ ಯಾ, ಈ ವಿಡಿಯೋ ಐ ಹೋಪ್ ಅಟ್ಲೀಸ್ಟ್ ನಿಮಗೊಂದು 100%ಲಿ ಒಂದು 20% ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರೋ ಬೆಲ್ ಐಕಾನ್ನ ಹಿಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ, ಹೆಲ್ಪ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಸೊ ಯಾ, ಥ್ಯಾಂಕ್ ಯು, ಬೈ ಬಾಯ್.